ಡ್ರೋನ್ಗಳ ಮೂಲಕ ಮನೆ ಮನೆಗೆ ಇಲ್ಲ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಔಷಧಿ ಪೂರೈಸುವ ಮಹತ್ವಾಕಾಂಕ್ಷಿ ಯೋಜನೆಯೊಂದಕ್ಕೆ ಬೆಂಗಳೂರು ಮೂಲದ ಖಾಸಗಿ ಕಂಪನಿಯೊಂದು ದೇಶದಲ್ಲಿ ಮೊದಲ ಬಾರಿಗೆ ವಿನೂತನ ಪ್ರಯೋಗವೊಂದಕ್ಕೆ ಕೈ ಹಾಕಿದ್ದು ಇಂದು ಪ್ರಾಯೋಗಿಕವಾಗಿ ಔಷಧಿಗಳನ್ನು ಹೊತ್ತ ಡ್ರೋನ್ಗಳು ಆಕಾಶದಲ್ಲಿ ಹಕ್ಕಿಯಂತೆ ಹಾರಾಡುತ್ತಾ ತಮ್ಮ ಪರಾಕ್ರಮ ಮೆರೆದವು ಈ ಕುರಿತ ಒಂದು ವರದಿ ಡ್ರೋನ್ ಮೂಲಕ ಔಷಧಿ ಪೂರೈಕೆ ಹೀಗೆ ಔಷಧೀಯ ಬಾಕ್ಸ್ ಒಂದನ್ನ ತಮ್ಮ ಒಡಲಲ್ಲಿ ಇಟ್ಟುಕೊಂಡು ನಿಗದಿತ ಸ್ಥಳ ತಲುಪಲು ಆಕಾಶದಲ್ಲಿ ಹಕ್ಕಿಯಂತೆ ಹಾರಾಡುತ್ತಾ ಹೊರಟಿರುವ ಇವು ಮೆಡ್‌ಕಾಪ್ಟರ್‌ಗಳು ಬೆಂಗಳೂರು ಮೂಲದ ಡ್ರೋನ್ಗಳ ತಯಾರಕರ ಸಂಸ್ಥೆ ಥ್ರೋಟಲ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಸಂಸ್ಥೆ ದೇಶದಲ್ಲಿ ಮೊದಲ ಬಾರಿಗೆ ವಿನೂತನ ಪ್ರಯತ್ನವೊಂದಕ್ಕೆ ಕೈ ಹಾಕಿದೆ ತನ್ನ ಬಳಿ ಇರುವ ಮೆಡ್‌ಕಾಪ್ಟರ್ 8X ಅನ್ನೋ ಡ್ರೋನ್ನಲ್ಲಿ 2 ಕೆಜಿ ತೂಕದ ಔಷಧಿಯನ್ನು ತುಂಬಿಕೊಂಡು 7 ನಿಮಿಷದಲ್ಲಿ 2.5 ಕಿಲೋಮೀಟರ್ ದೂರ ಕ್ರಮಿಸಿ ನಿಗದಿತ ಸ್ಥಳವನ್ನು ತಲುಪಿತು ಇಂಥ ವಿಶೇಷ ಘಟನೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಚಂದನದೂರು ಗ್ರಾಮದ ಬಳಿ ಇರುವ ಜಮೀನೊಂದು ಸಾಕ್ಷಿಯಾಯಿತು ಬಿವಿಲ್ ಆಫ್ ಎಕ್ಸ್ಪರಿಮೆಂಟ್ ಬಂದ್ಬಿಟ್ಟು ಬೇಸಿಕಲಿ ಬಿಯಾಂಡ್ ವಿಷನ್ ಲೈನ್ ಆಫ್ ಸೈಟ್ ಅಂತ ಹೇಳ್ತಾರೆ ಇದು ಏನು ಅಂದ್ರೆ ಯೂಶುವಲಿ ಈ ಡ್ರೋನ್ಸ್ ಎಲ್ಲ ವಾಟ್ ಎವರ್ ನೀವು ಡ್ರೋನ್ಸ್ ಇವತ್ತು ನೋಡ್ತಿದ್ದೀರಾ ಅದು ವಿಷನ್ ಲೈನ್ ಆಫ್ ಸೈಟ್ ಅಲ್ಲೇ ಇರುತ್ತೆ ಬಟ್ ನಾವೇನು ಮಾಡ್ತಾ ಇದ್ದೀರಿ ಅಂದ್ರೆ ವಿ ಆರ್ ಆಕ್ಚುಲಿ ಟೆಸ್ಟಿಂಗ್ ಸಮಥಿಂಗ್ ಬಿಯಾಂಡ್ ವಿಷನ್ ಲೈನ್ ಅಂದ್ರೆ 1.5 ಕಿಲೋಮೀಟರ್ಕ್ಕಿಂತ ದೂರ ಹೋದರೆ ನಿಮ್ಮ ಕಣ್ಣಿಂದ ನೋಡೋಕ್ಕಾಗಲ್ಲ ಡ್ರೋನ್ನ ಆ ಥರ ಒಂದು ಟೆಸ್ಟಿಂಗ್ ಮಾಡ್ತಾ ಇದ್ದೀರಿ ಈ ಥರ ಟೆಸ್ಟಿಂಗಲ್ಲಿ ನೀವು ಈಸಿಯಾಗಿ ಡಿಲಿವರೀಸ್ ಮಾಡ್ಬೋದು ಸೊ ಇಲ್ಲಿ ನಾವು ಮೆಜಾರಿಟಿ ಮೆಡಿಕಲ್ ಡಿಲಿವರೀಸ್ ಡ್ರೋನ್ ಮಾಡ್ತಾ ಇದ್ದೀರಿ ಮೆಡಿಕಲ್ ಡಿಲಿವರೀಸೇ ನಮ್ಮ ಯೂಸ್ ಕೇಸ್ ಸೊ ನಾವೇನು ಮಾಡ್ತಾ ಇದ್ದೀರಿ ಅಂದರೆ ನಮ್ಮ ಹತ್ರ ಎರಡು ಪರ್ಟಿಕ್ಯುಲರ್ ಮೆಡ್‌ಕಾಪ್ಟರ್ಸ್ ಇದೆ ಒಂದು ಬಂದ್ಬಿಟ್ಟು ಮೆಡ್‌ಕಾಪ್ಟರ್ X4 ಇನ್ನೊಂದು ಬಂದ್ಬಿಟ್ಟು ಮೆಡ್‌ಕಾಪ್ಟರ್ X8 ಅಂತ ಮೆಡ್‌ಕಾಪ್ಟರ್ X4ದು ಪ್ರಾಪರ್ಟಿ ಏನು ಅಂದರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಗೆ ಹೋಗುತ್ತೆ ಪಾಯಿಂಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ಆಲ್ಟಿಟ್ಯೂಡ್ ಕೆಳಗಡೆ ಬಂದು ಸೊ ಸರ್ಟನ್ ಮೀಟರ್ ಆಫ್ ಆಲ್ಟಿಟ್ಯೂಡ್ ಬಂದ್ಬಿಟ್ಟು ಅಲ್ಲಿಂದ ರಿಟರ್ನ್ ಮಾಡುತ್ತೆ ನೀವು ಡೆಲಿವರಿ ಬಾಕ್ಸ್ನ ನೀವು ಡೆಲಿವರ್ ತೊಗೊಬೋದು ಮೆಡ್‌ಕಾಪ್ಟರ್ X8 ಬಂದ್ಬಿಟ್ಟು ಇಟ್ ವಿಲ್ ಗೋ ಟು ಎ ಪರ್ಟಿಕ್ಯುಲರ್ ಪೊಸಿಷನ್ ಅಲ್ಲಿಂದ ಲ್ಯಾಂಡ್ ಆಗಿಬಿಡುತ್ತೆ ಲ್ಯಾಂಡ್ ಆಗಿ ಸೇಫ್ಟಿ ಬಾಕ್ಸ್ ಓಪನ್ ಮಾಡಿಬಿಟ್ಟು ಯು ಕ್ಯಾನ್ ಟೇಕ್ ದ ಸೇಫ್ಟಿ ಬಾಕ್ಸ್ ಮೆಡ್‌ಕಾಪ್ಟರ್ X8ಅಲ್ಲಿ ನಿಮಗೆ ಈ ಥರ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬ್ಲಡ್ ಅಂತ ಇಂಥದ್ದೆಲ್ಲ ಸೆನ್ಸಿಟಿವ್ ಐಟಮ್ಸ್ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಮೆಡ್‌ಕಾಪ್ಟರ್ X8ಅಲ್ಲಿ ಮೆಜಾರಿಟಿ ಆಫ್ ವ್ಯಾಕ್ಸಿನ್ಸು ಅಂತ ಇಂಥದ್ದೆಲ್ಲ ಟ್ಯಾಬ್ಲೆಟ್ಸು ಅಂತ ಇಂಥದ್ದೆಲ್ಲ ನೀವು ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಇನ್ನು ಥ್ರೋಟಲ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಬಳಿ ಮತ್ತೊಂದು ಮೆಡ್‌ಕಾಪ್ಟರ್ ಇದ್ದು ಅದು 1 ಕೆಜಿ ತೂಕದ ಔಷಧಿಯನ್ನು ಹೊತ್ತು 7 ನಿಮಿಷದಲ್ಲಿ 2.5 ಕಿಲೋಮೀಟರ್ ದೂರ ಕ್ರಮಿಸಿ ನಿಗದಿತ ಸ್ಥಳಕ್ಕೆ ಹೋಗಿ ಬಾಕ್ಸ್ ಒಂದನ್ನು ತಲುಪಿಸಿ ವಾಪಸ್ ಕಾಪ್ಟರ್ ಸ್ಟ್ಯಾಂಡ್ಗೆ ಬಂತು ಮೆಡ್‌ಕಾಪ್ಟರ್ ಅನ್ನೋ ಡ್ರೋನ್ಗಳ ಹಾರಾಟಕ್ಕೆ ನಾಗರಿಕ ವಿಮಾನಯಾನ ಸಂಸ್ಥೆ ಹಾಗೂ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಅನುಮತಿ ನೀಡಿದ್ದು ಮೀಮ್ ಕಮಿಟಿ ಸದಸ್ಯರು ಡ್ರೋನ್ಗಳ ಹಾರಾಟ ಸಾಧಕ ಬಾಧಕಗಳ ಬಗ್ಗೆ ಪರಿಶೀಲನೆ ನಡೆಸಿದ್ದು ಇಂದಿನಂತೆ ಇನ್ನೂ 45 ದಿನಗಳ ಕಾಲ ಹಾರಾಟ ನಡೆಸಿ 100 ಗಂಟೆಗಳ ಹಾರಾಟವಾದ ನಂತರ ವರದಿ ನೀಡುವಂತೆ ಡ್ರೋನ್ ತಯಾರಕ ಕಂಪನಿಗೆ ಸೂಚಿಸಿದೆ ನಾವು ಗೌರಿಬಿದನೂರು ಈ ಜಾಗದಲ್ಲಿ ನಮಗೆ ಡಿಜಿಸಿ ಮತ್ತು ಏರ್ಪೋರ್ಟ್ ಅಥಾರಿಟಿ ಆಫ್ ಅವರು ಈ ಏರ್ ಸ್ಪೇಸು ಸೇಫ್ ಆಗಿದೆ ಯಾವುದು ಲೋಫ್ ಮ್ಯಾನ್ ಏರ್ಕ್ರಾಫ್ಟು ಇಲ್ಲಿ ಫ್ಲೈ ಆಗೋದಿಲ್ಲ ತುಂಬ ಪಾಪ್ಯುಲೇಷನ್ ಇಲ್ಲ ಇನ್ನೂ ಕೆಲವು ಆಸ್ಪೆಕ್ಟ್ಗಳನ್ನು ಚೆಕ್ ಮಾಡಿ ಅವರು ಏರ್ಸ್ ಬಬಲನ್ನು ಕೊಡ್ತಾರೆ ಇಲ್ಲೇ ನಾವು ಮಾಡಬೇಕಾಗುತ್ತೆ ಸೊ ಅವರ ಒಂದು ಡೈರೆಕ್ಷನ್ ಮುಖಾಂತರ ಈ ನಮಗೆ 5 ಸ್ಕ್ವೇರ್ ಕಿಲೋಮೀಟರ್ಸ್ ಜಾಗವನ್ನು ಕೊಟ್ಟಿದ್ದಾರೆ ಇಲ್ಲಿ ಈ ಟ್ರಯಲ್ಸನ್ನು ಇಲ್ಲಿ ಎರಡು ಆಸ್ಪೆಟ್ಗಳಿಗೆ ಏನಾದರೂ ಎಮರ್ಜೆನ್ಸಿ ರಿಕ್ವೈರ್ಮೆಂಟ್ ಬಂದಾಗ ಒಂದು ನಾವು ಆ್ಯಪನ್ನು ಡೆವಲಪ್ ಮಾಡಿದ್ವಿ ಆ ಆ್ಯಪ್ ಮುಖಾಂತರ ಅವರು ಎಲ್ಲಿಂದ ಎಲ್ಲಿಗೆ ಬೇಕು ಅಂತೇಳಿ ರ್ಯಾಂಡಮ್ ಆಗಿ ಯಾವ ಕೋಆರ್ಡಿನೇಟಿಂದ ಯಾವ ಹಾಸ್ಪಿಟ್ಲಿಗಿಂದ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿಂದ ಒಬ್ಬರು ಡ್ರೋನಿಗೆ ಮೆಡಿಸಿನನ್ನು ಲೋಡ್ ಮಾಡಿದಾಗ ಇನ್ನೊಂದು ಹಾಸ್ಪಿಟ್ಲಿಗೆ ಅದು ಹೋಗಿ ಆಟೋಮೆಟಿಕ್ ಆಟೋನಮಸ್ ಕಂಪ್ಲೀಟ್ ಆಟೋಮನಸ್ ಕೇವಲ ಒಂದು ಆಪರೇಟನ್ ಮಾಡೋ ಟೈಮಲ್ಲಿ ಇನ್ಪುಟ್ಸನ್ನು ಕೊಟ್ಟರೆ ಆಟೋನಮಸ್ ಆಗಿ ಹೋಗಿ ಅದು ಡೆಲಿವರಿ ಮಾಡುತ್ತೆ ಡ್ರೋನ್ಗಳ ಮೂಲಕ ಔಷಧಿ ಪೂರೈಸುವ ವಿನೂತನ ಪ್ರಯೋಗವೊಂದಕ್ಕೆ ಖಾಸಗಿ ಸಂಸ್ಥೆಯೊಂದು ದೇಶದಲ್ಲೇ ಮೊದಲ ಬಾರಿಗೆ ಪ್ರಯೋಗಾರ್ಥ ಡ್ರೋನ್ಗಳ ಹಾರಾಟ ನಡೆಸಿದ್ದು ಮೊದಲ ದಿನದ ಹಾರಾಟ ಯಶಸ್ವಿಯಾಗಿದೆ ಪ್ರತಿದಿನ 8 ಗಂಟೆಯಂತೆ ಇನ್ನು 35 ದಿನಗಳವರೆಗೆ ಹಾರಾಟ ನಡೆಸಿದ ನಂತರ ನಾಗರಿಕ ವಿಮಾನಯಾನ ಸಂಸ್ಥೆ ಡ್ರೋನ್ಗಳ ಹಾರಾಟದ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಅನುಮತಿ ನೀಡಬೇಕೋ ಬೇಡವೋ ಅನ್ನೋದರ ಕುರಿತು ನಿರ್ಧಾರ ಕೈಗೊಳ್ಳಲಿದೆ ಕ್ಯಾಮೆರಾಮನ್ ಪ್ರಕಾಶ್ ಜೊತೆ ಮುದ್ದುಕೃಷ್ಣ ಪಬ್ಲಿಕ್ ಟಿವಿ ಚಿಕ್ಕಬಳ್ಳಾಪುರ